ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಲೈಟ್ ಫಾರ್ ಲೈಫ್ ಚಾನೆಲ್ಗೆ ಸ್ವಾಗತ. ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಆರ್ ಡೀಲ್ ವಿತ್ ದ ಕಾನ್ಸೆಪ್ಟ್ಸ್ ಮಾಸ್ ಡಿಫೆಕ್ಟ್ ಆ್ಯಂಡ್ ಬೈಂಡಿಂಗ್ ಎನರ್ಜಿ, ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಆ್ಯಂಡ್ ನ್ಯೂಕ್ಲಿಯರ್ ಫೋರ್ಸಸ್. ದಟ್ ಮೀನ್ಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ನ್ಯೂಕ್ಲಿಯರ್ ಫೋರ್ಸಸ್ ಆ್ಯಂಡ್ ಆಲ್ ದಿಸ್ ಕಾನ್ಸೆಪ್ಟ್ಸ್ ಬಿಲಾಂಗ್ಸ್ ಟು ಚಾಪ್ಟರ್ ನ್ಯೂಕ್ಲಿಯೈ, ವಿಚ್ ಇಸ್ ದ 13th ಚಾಪ್ಟರ್ ಆಫ್ ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ಅಕಾರ್ಡಿಂಗ್ ಟು ಎನ್ ಸಿ ಇ ಆರ್ ಟಿ ಸಿಲೆಬಸ್ ಆಫ್ ಕರ್ನಾಟಕ. And this video is part 3 of this chapter in Educare Light for Life channel. If you haven't watched the previous episodes, you can check the links in the description. Okay, let us start now and let us understand meaning of mass defect. Okay, it is found that when a nucleus is formed, from the nucleons, then the mass of the nucleus is always less than the sum of the individual masses of nucleons. Okay, then that difference, that means mass of the nucleus and sum of the masses of the nucleons which are forming the nucleus, so that difference in mass is called mass defect. ಕನ್ನಡದಲ್ಲಿ ಹೇಳೋದಾದ್ರೆ ಈಗ ನ್ಯೂಕ್ಲಿಯಸ್ ಏನಿದೆ ಅದು ಪ್ರೋಟಾನ್ಸ್ ನ್ಯೂಟ್ರಾನ್ಸಿಂದ ಆಗಿದೆ, ಹೌದಾ. ಈಗ ಆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಏನಿದೆ ಆ ಎರಡನ್ನ ಕಲೆಕ್ಟಿವ್ಲಿ ನ್ಯೂಕ್ಲಿಯಾನ್ ಅಂತ ಕರೀತಾರೆ, ಸರಿನಾ. ಹಾಗಿದ್ರೆ ಒಂದು ನ್ಯೂಕ್ಲಿಯಸ್ ಅನ್ನೋದು ನ್ಯೂಕ್ಲಿಯಾನ್ಸಿಂದ ಆಗಿರುತ್ತೆ. ಈಗ ಆ ನ್ಯೂಕ್ಲಿಯಸ್ ಆಗಬೇಕು ಅಂತ ಹೇಳಿದ್ರೆ ಎಷ್ಟು ನ್ಯೂಕ್ಲಿಯಾನ್ಸ್ ಸೇರಿ ಆ ನ್ಯೂಕ್ಲಿಯಸ್ ಆಗಿದಾವಲ್ಲ ಆವಾಗ ಆ ಎಲ್ಲ ನ್ಯೂಕ್ಲಿಯಾನ್ಸ್ ಏನಿದ್ದಾವೆ ಅವುಗಳ ಮಾಸಸ್ಸನ್ನು ಫೈಂಡ್ ಔಟ್ ಮಾಡಿ ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್ ಅಂದರೆ ಒಂದು ನ್ಯೂಕ್ಲಿಯಸ್ ಆಗೋದಕ್ಕೆ ಎಷ್ಟು ನ್ಯೂಕ್ಲಿಯಾನ್ಸ್ ಯೂಸ್ ಆಗಿದ್ದಾವೆ ಅಥವಾ ಇನ್ವಾಲ್ವ್ ಇದ್ದಾವೆ ಆ ಎಲ್ಲ ನ್ಯೂಕ್ಲಿಯಾನ್ಸ್ನ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಿ ಆ್ಯಡ್ ಮಾಡಿ ಒಂದು ಆನ್ಸರ್ ಬರುತ್ತೆ, ನ್ಯೂಮರಿಕಲ್ ವ್ಯಾಲ್ಯೂ ಅಂದರೆ ಒಂದು ಆನ್ಸರ್ ಬರುತ್ತೆ. ಈಗ ನ್ಯೂಕ್ಲಿಯಸ್ ಫಾರ್ಮ್ ಆಗಿ ಆಯಿತು, ಆ ನ್ಯೂಕ್ಲಿಯಸ್ನ ಮಾಸನ್ನು ಕೂಡ ಫೈಂಡ್ ಮಾಡ್ಬೋದಾ ಆ ಟೈಮಲ್ಲಿ ಆ ನ್ಯೂಕ್ಲಿಯಸ್ಸಿನ ಮಾಸ್ ನಂತರ ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್ ಅವುಗಳ ಮಾಸಸ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಆ್ಯಡ್ ಮಾಡಿದರೆ ಏನು ವ್ಯಾಲ್ಯೂ ಬರುತ್ತೆ, ನ್ಯೂಮರಿಕಲ್ ವ್ಯಾಲ್ಯೂ. ಅದರೊಳಗೊಂದು ಡಿಫ್ರೆನ್ಸ್ ಇರುತ್ತೆ ಅಂದರೆ ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯಾನ್ಸಿನ ಮಾಸ್ ಏನಿದೆ ಅದಕ್ಕಿಂತ ಫೈನಲ್ ಒಂದು ನ್ಯೂಕ್ಲಿಯಸ್ ಬಂದಿರುತ್ತಲ್ಲ ಅದ್ರ ಮಾಸ್ ಸ್ವಲ್ಪ ಕಡಿಮೆ ಇರುತ್ತೆ, ಅಂದರೆ ಮಾಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಆ ಡಿಫ್ರೆನ್ಸ್ ಏನಿದೆ ಅದನ್ನೇನು ಕರಿತೇವೆ ನಾವು, ಏನು ಕರಿತೇವೆ, ಹೆಡಿಂಗ್ ಏನು, ಮಾಸ್ ಡಿಫೆಕ್ಟ್. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ, ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಡೆಫಿನೇಷನನ್ನು ಬರಿಬಹುದು. ಈಗ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೇನೆ, ಎಕ್ಸಾಂಪಲ್ ಬರೆಯೋದಕ್ಕಾಗಲ್ಲ, ನಿಮ್ಗೆ ಅರ್ಥ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಇಲ್ಲಿ ಮೊಬೈಲ್ ಇದೆ, ಹೌದಾ. ಈಗ ಇಲ್ಲಿ ಮೊಬೈಲ್ ಇದೆ, ಈ ಮೊಬೈಲನ್ನು ರೆಡಿ ಮಾಡಬೇಕು ಅಂತ ಹೇಳಿದರೆ ಕೆಲವೊಂದು ಪಾರ್ಟ್ಸನ್ನು ರೆಡಿ ಮಾಡ್ತಾರೆ, ಸ್ಕ್ರೀನ್ ಇರುತ್ತೆ, ಅದನಂತರ ಬ್ಯಾಕ್ ಕವರ್ ಇರುತ್ತೆ, ಕ್ಯಾಮ್ರಾಸ್ ಇರುತ್ತೆ, ಹೌದಾ. ಮತ್ತು ಈ ಒಂದು ಮೊಬೈಲ್ ಒಳಗಡೆ ಕೂಡ ಕೆಲವೊಂದು ಡಿವೈಸಸ್ ಇರುತ್ತೆ, ಹೌದಾ. ಈಗ ಆ ಪ್ರತಿಯೊಂದು ಪಾರ್ಟಿಂದು ಕೂಡ ಮಾಸನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ದಾರೆ, ಅಂದರೆ ಒಂದು ಸ್ಕ್ರೀನ್ ಮಾಸ್ ಎಷ್ಟಿದೆ, ಬ್ಯಾಕ್ ಕವರ್ನ ಮಾಸ್ ಎಷ್ಟಿದೆ, ಕ್ಯಾಮ್ರಾದ ಮಾಸ್ ಎಷ್ಟಿದೆ, ನಂತರ ಕೆಲವೊಂದು ಎಲೆಕ್ಟ್ರಿಕಲ್ ಡಿವೈಸ್ ಇರುತ್ತೆ ಅದರ ಮಾಸ್ ಎಷ್ಟಿದೆ, ಈ ರೀತಿ ಪ್ರತಿಯೊಂದು ಪಾರ್ಟನ್ನು ಕೂಡ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಈಗ ಒಂದು ಮೊಬೈಲಿಗೆ ಯಾವ್ಯಾವ ಪಾರ್ಟ್ಸ್ ಬೇಕೋ ಅದನ್ನೆಲ್ಲ ಒಂದು ಕಡೆ ತೆಗೆದುಕೊಂಡಿದ್ದಾರೆ, ಆ ರೀತಿ ಅದ್ರದ್ದು ಮಾಸನ್ನು ಫೈಂಡ್ ಔಟ್ ಮಾಡಿಕೊಂಡ್ರು, ಅದರ ಮಾಸನ್ನು ಫೈಂಡ್ ಔಟ್ ಮಾಡಿಕೊಂಡ್ರು, ನಂತರ ಅದೆಲ್ಲ ಸೇರಿಸಿ ಒಂದು ಮೊಬೈಲನ್ನು ರೆಡಿ ಮಾಡಿದರು, ಸರಿನಾ. ಅವಾಗ ಅದ್ರ ಮಾಸ್ ಫೈಂಡ್ ಔಟ್ ಮಾಡಿಕೊಂಡ್ರು. ಆ್ಯಕ್ಚುಲಿ ಏನಾಗುತ್ತೆ, ಆ ಪಾರ್ಟ್ಸಿನ ಮಾಸ್ ನಂತರ ಮೊಬೈಲ್ ರೆಡಾದ ಮೇಲೆ ಆ ಮೊಬೈಲ್ನ ಮಾಸ್ ಎರಡು ಸೇಮ್ ಇರಬೇಕಾ, ಅದೇ ಎಲ್ಲ ಪಾರ್ಟ್ಸನ್ನು ಯೂಸ್ ಮಾಡ್ಕೊಂಡಿದ್ದಾಗಿದ್ರೆ ಆ ಎಲ್ಲ ಪಾರ್ಟ್ಸಿನ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಿದ್ದಾವೆ, ಅದ್ರ ನಂತರ ಏನು ಮಾಡಿದ್ವಿ ನಾವು ಫೈನಲ್ ಮೊಬೈಲ್ ರೆಡಾದ ನಂತರ ಅದ್ರ ಮಾಸನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಎರಡು ಮಾಸ್ ಸೇಮ್ ಇರತ್ತಾ, ಇರುತ್ತೆ. ಬಟ್ ನ್ಯೂಕ್ಲಿಯಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಂದರೆ ನ್ಯೂಕ್ಲಿಯಸನ್ನು ಸ್ಟಡಿ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಂಬರ್ ಆಫ್ ನ್ಯೂಕ್ಲಿಯಾನ್ಸ್ ಅಂದರೆ ಆ ನ್ಯೂಕ್ಲಿಯಸ್ ಆಗಿರೋದೆ ಆ ನ್ಯೂಕ್ಲಿಯಾನ್ಸಿಂದ, ಆ ಎಲ್ಲ ನ್ಯೂಕ್ಲಿಯಾನ್ಸಿಂದ. ಅವಾಗ ಏನಾಗಬೇಕು, ಆ ಎಲ್ಲ ನ್ಯೂಕ್ಲಿಯಾನ್ಸಿನ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಟೋಟಲ್ ಮಾಸ್, ಪ್ರತಿಯೊಂದು ನ್ಯೂಕ್ಲಿಯಾನ್ಸಿನ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಿ ಆ್ಯಡ್ ಮಾಡಿದರೆ ಅವಾಗೇನಾಯಿತು, ಟೋಟಲ್ ಮಾಸ್ ಸಿಕ್ತು ಒಂದು ನ್ಯೂಕ್ಲಿಯಾನಿಂದು, ನ್ಯೂಕ್ಲಿಯಾನ್ಸಿಂದು. ಆ ಎಲ್ಲ ನ್ಯೂಕ್ಲಿಯಾನ್ಸ್ ಸೇರಿ ಒಂದು ನ್ಯೂಕ್ಲಿಯಸ್ ಬಂತು, ಸರಿನಾ. ಆ ನ್ಯೂಕ್ಲಿಯಸ್ಸಿನ ಮಾಸ್ ನಂತರ ನ್ಯೂಕ್ಲಿಯಾನ್ಸಿನ ಮಾಸ್ ಎರಡು ಸೇಮ್ ಇರಬೇಕು, ಆದರೆ ಸೇಮ್ ಇರೋದಿಲ್ಲ. ನ್ಯೂಕ್ಲಿಯಸ್ಸಿನ ಮಾಸ್ ಏನಿರುತ್ತೆ ಅದು ಸ್ವಲ್ಪ ಕಡಿಮೆ ಇರುತ್ತೆ. ಇಲ್ಲಿ ನ್ಯೂಕ್ಲಿಯಸ್ ಇದ್ದಾವಲ್ಲ ಅವೆಲ್ಲವುಗಳ ಮಾಸನ್ನು ಆ್ಯಡ್ ಮಾಡಿದರೆ ಆ ಮಾಸ್ಗಿಂತ ನ್ಯೂಕ್ಲಿಯಸ್ಸಿನ ಮಾಸ್ ಸ್ವಲ್ಪ ಕಡಿಮೆ ಇರುತ್ತೆ. ಆ ಡಿಫ್ರೆನ್ಸ್ ಏನಿರುತ್ತಲ್ಲ ಅದನ್ನು ಏನು ಕರಿತೇವೆ ನಾವು, ಏನು ಕರಿತೇವೆ, ಮಾಸ್ ಡಿಫೆಕ್ಟ್.
ಅರ್ಥ ಆಗಿಲ್ಲ ಅಂತ ಅನ್ಕೊಂಡಿದ್ದೇನೆ. ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಯಾಕಂತಂದರೆ ನೀವೇನು ಕಮೆಂಟ್ ಮಾಡ್ತೀರಾ, ವಿಡಿಯೋನ ಲೈಕ್ ಮಾಡ್ತೀರಾ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ, ಅದೇ ಆನ್ಲೈನಲ್ಲಿ ಟೀಚ್ ಮಾಡ್ತಾರಂತಹ ಟೀಚರ್ಸಿಗೆ ಮೋಟಿವೇಶನ್ ಆಗಿರುತ್ತೆ. ಕೀಪ್ ಮೋಟಿವೇಟಿಂಗ್ ಅಸ್ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಿದ್ದಾನೆ. ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸರಿ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅಂತ ಹೇಳಿದ್ರೆ, ಹಾಂ, ಆ ಮಾಸ್ ಡಿಫೆಕ್ಟ್ ಏನಿದೆ ಅದನ್ನು ಮಿಸ್ಸಿಂಗ್ ಮಾಸ್ ಅಂತ ಕೂಡ ಕರೀತಾರೆ. ಮಿಸ್ಸಿಂಗ್ ಮಾಸ್ ಅಂತ ಯಾಕೆ ಕರೀತಾರೆ, ಎರಡರದ್ದು ಮಾಸ್ ಸೇಮ್ ಇರಬೇಕಿತ್ತಾ? ನ್ಯೂಕ್ಲಿಯಸ್ನ ಮಾಸ್ ಮತ್ತು ಫೈನಲ್ ನ್ಯೂಕ್ಲಿಯಸ್ನ ಮಾಸ್ ಎರಡು ಸೇಮ್ ಇರಬೇಕಿತ್ತಾ? ಸೇಮ್ ಇಲ್ಲ, ಡಿಫ್ರೆನ್ಸ್ ಇದೆ, ಸ್ವಲ್ಪ ಮಾಸ್ ಮಿಸ್ ಆಗಿದೆ. ಇದರ ಮಾಸ್ ಮತ್ತೆ ಅಂದರೆ ನ್ಯೂಕ್ಲಿಯಸ್ನ ಮಾಸ್ ಮತ್ತು ನ್ಯೂಕ್ಲಿಯಸ್ನ ಮಾಸ್ ಎರಡನ್ನೂ ಕಂಪೇರ್ ಮಾಡಿದಾಗ ನ್ಯೂಕ್ಲಿಯಸ್ ಫಾರ್ಮ್ ಆದ ನಂತರ ಸ್ವಲ್ಪ ಮಾಸ್ ಮಿಸ್ ಆಗಿದೆ. ಅದಕ್ಕೆ ಅದನ್ನೇನು ಕರಿತೇವೆ ನಾವು, ಮಿಸ್ಸಿಂಗ್ ಮಾಸ್ ಅಂತ ಕೂಡ ಕರೀತೇವೆ. ನಂತರ ಮಾಸ್ ಡಿಫೆಕ್ಟ್ ಏನಿದೆ ಅದರ ಇಕ್ವೇಷನ್ ಅಥವಾ ಫಾರ್ಮುಲಾ, ಅದನ್ನು ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಸರಿನಾ? ಅದರೊಳಗಡೆ ಕೆಲವೊಂದು ಟರ್ಮ್ಸ್ ಇದ್ದಾವೆ, ಅಂದರೆ ಕೆಲವೊಂದು ಲೆಟರ್ಸ್ ಇದ್ದಾವೆ, ಆ ಲೆಟರ್ಸ್ಗೆ ಅದರದ್ದೇ ಆದ ಮೀನಿಂಗ್ ಇದೆ. ನಿಮಗೆ ಈಗಾಗಲೇ ಗೊತ್ತಿರುತ್ತೆ, ಮತ್ತೊಂದು ಸಲ ಹೇಳ್ತಿರ್ತೀನಿ. ಅಲ್ಲಿ ಡೆಲ್ಟಾ ಎಮ್ ಅಂತ ಇದೆ, ಆ ಡೆಲ್ಟಾ ಎಮ್ ಏನಿದೆ ಅದು ಮಾಸ್ ಡಿಫೆಕ್ಟನ್ನು ರಿಪ್ರೆಸೆಂಟ್ ಮಾಡುತ್ತೆ. ಡೆಲ್ಟಾ ಎಮ್ ಅನ್ನೋ ಟರ್ಮ್ ಏನಿದೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ, ಅದು ಮಾಸ್ ಡಿಫೆಕ್ಟನ್ನು ರಿಪ್ರೆಸೆಂಟ್ ಮಾಡುತ್ತೆ. ದ್ಯಾಟ್ ಈಸ್ ಈಕ್ವಲ್ ಟು ಝೆಡ್ ಇಂಟು ಎಮ್ ಪಿ ಅಂತ ಇದೆ. ಝೆಡ್ ಅಂದ್ರೇನು? ಫಸ್ಟ್ ಪಾರ್ಟಲ್ಲಿ ಹೇಳಿದ್ದೆ. ಝೆಡ್ ಅಂದ್ರೇನು? ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರ್ ಅಂದ್ರೇನು? ನಂಬರ್ ಅಂದ್ರೇನು? ಇಟ್ ಈಸ್ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್. ಅಂದರೆ ಒಂದು ನ್ಯೂಕ್ಲಿಯಸ್ ಏನಿದೆ ಆ ನ್ಯೂಕ್ಲಿಯಸ್ಸಲ್ಲಿ ಇರುವಂತಹ ನಂಬರ್ ಆಫ್ ಪ್ರೋಟಾನ್ಸ್, ಇರುವಂತಹ ಎಲ್ಲ ಪ್ರೋಟಾನ್ಸನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಅದೇನು ಕೊಡುತ್ತೆ ನಮಗೆ, ಏನು ಕೊಡುತ್ತೆ? ಅಟಾಮಿಕ್ ನಂಬರನ್ನು ಕೊಡುತ್ತೆ. ಆ ಅಟಾಮಿಕ್ ನಂಬರ್ ಏನಿದೆ ಅದನ್ನು ಝೆಡ್ ಅನ್ನೋ ಲೆಟರಿಂದ ರಿಪ್ರೆಸೆಂಟ್ ಮಾಡ್ತೇವೆ. ಹಾಗಿದ್ರೆ ಝೆಡ್ ರಿಪ್ರೆಸೆಂಟ್ಸ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್, ಸರಿನಾ? ಅದ ನಂತರ ಎಮ್ ಪಿ ಅಂತ ಇದೆ, ಎಮ್ ನಂತರ ಸಬ್ಸ್ಕ್ರಿಪ್ಟ್ ಪಿ ಅಂತ ಇದೆ. ಎಮ್ ಪಿ ಅಂತ ಹೇಳಿದ್ರೆ ಮಾಸ್ ಆಫ್ ದ ಪ್ರೋಟಾನ್ಸ್ ಅಂತ ಅರ್ಥ. ಝೆಡ್ ಅಂತ ಹೇಳಿದ್ರೆ ನಂಬರ್ ಆಫ್ ಪ್ರೋಟಾನ್ಸ್, ಎಮ್ ಪಿ ಅಂತ ಹೇಳಿದ್ರೆ ಮಾಸ್ ಆಫ್ ದ ಪ್ರೋಟಾನ್. ಹಾಗಿದ್ರೆ ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನಾಯಿತು? ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಏನಿದ್ದಾವೆ ಆ ಒಂದು ನ್ಯೂಕ್ಲಿಯಸ್ ಫಾರ್ಮ್ ಆಗೋದಕ್ಕೆ ಯೂಸ್ ಆದಂತಹ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಅದು ಝೆಡ್ ಕೊಡುತ್ತೆ. ಅದಕ್ಕೆ ಮಾಸ್ ಆಫ್ ದ ಪ್ರೋಟಾನ್ ಅದರಿಂದ ಮಲ್ಟಿಪ್ಲೈ ಮಾಡಿದ್ದೇವೆ. ಹಾಗಿದ್ರೆ ಆ ಒಂದು ನ್ಯೂಕ್ಲಿಯಸ್ ಫಾರ್ಮ್ ಆಗೋದಕ್ಕೆ ಎಷ್ಟು ಪ್ರೋಟಾನ್ಸ್ ಸೇರ್ಕೊಂಡಿದ್ದಾವೋ ಆ ಎಲ್ಲ ಪ್ರೋಟಾನ್ಸ್ನ ಮಾಸನ್ನು ಆ ಟರ್ಮ್ ಕೊಡುತ್ತೆ. ಯಾವುದು? ಝೆಡ್ ಎಮ್ ಪಿ, ಸರಿನಾ? ಹಾಗೆ ಮತ್ತೊಂದೇನು ಗೊತ್ತು ನಮಗೆ, ನ್ಯೂಕ್ಲಿಯಸ್ ಆಗಬೇಕು ಅಂತ ಹೇಳಿದ್ರೆ ಪ್ರೋಟಾನ್ ಬೇಕು, ಅದರ ಜೊತೆಗೆ ನ್ಯೂಕ್ಲಿಯಸ್ಸಲ್ಲಿ ನ್ಯೂಟ್ರಾನ್ಸ್ ಇರುತ್ತೆ, ಸರಿನಾ? ಹಾಗಿದ್ರೆ ಇಲ್ಲಿ ಪ್ಲಸ್ ಅಂತ ಬರೆದು ಅದರ ನೆಕ್ಸ್ಟ್ ಮತ್ತೊಂದು ಟರ್ಮನ್ನು ಬರೆದಿದ್ದಾರೆ, ಏನು? ಎ ಮೈನಸ್ ಝೆಡ್ ಇಂಟು ಎಮ್ ಎನ್ ಅಂತ. ಎಮ್ ಎನ್ ಅಂತ ಹೇಳಿದ್ರೆ ಎಮ್ ಎನ್ ಅಂತಂದ್ರೆ ಏನು ಅಂದರೆ ಏನು? ಮಾಸ್ ಆಫ್ ದ ನ್ಯೂಟ್ರಾನ್. ಹಾಗಿದ್ರೆ ಎ ಮೈನಸ್ ಝೆಡ್ ಅಂದರೆ ಏನು? ನಂಬರ್ ಆಫ್ ನ್ಯೂಟ್ರಾನ್ಸ್ ಆಗುತ್ತೆ. ಅಂದರೆ ಆ ಒಂದು ನ್ಯೂಕ್ಲಿಯಸ್ ಫಾರ್ಮ್ ಆಗಲಿಕ್ಕೆ ಎಷ್ಟು ನ್ಯೂಟ್ರಾನ್ಸ್ ಸೇರ್ಕೊಂಡಿದ್ದಾವೋ ಆ ಎಲ್ಲ ನ್ಯೂಟ್ರಾನ್ಸನ್ನು ಆ್ಯಡ್ ಮಾಡಿದರೆ, ಅಂದರೆ ಅದೆಲ್ಲವುಗಳನ್ನು ಕೌಂಟ್ ಮಾಡಿದರೆ ಆ ಒಂದು ನಂಬರ್ ಆಫ್ ನ್ಯೂಟ್ರಾನ್ಸ್ ವ್ಯಾಲ್ಯೂ ಏನಿದೆ ಅದನ್ನು ಎ ಮೈನಸ್ ಝೆಡ್ ಅಂತ ಬರಿಬಹುದು. ಏನಂದ್ರೆ ಏನು ಹಾಗಿದ್ರೆ, ಎ ಅಂತ ಹೇಳಿದ್ರೆ ಮಾಸ್ ನಂಬರ್. ಮಾಸ್ ನಂಬರ್ ಅಂದರೆ ಏನಾಗಿತ್ತು? ಮಾಸ್ ನಂಬರ್ ಅಂದರೆ ಏನಾಗಿತ್ತು? ಇಟ್ ಈಸ್ ಸಮ್ ಆಫ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್. ಅಂದರೆ ಒಂದು ನ್ಯೂಕ್ಲಿಯಸ್ ಫಾರ್ಮ್ ಆಗೋದಕ್ಕೆ ಎಷ್ಟು ಪ್ರೋಟಾನ್ಸ್ ಇದ್ದಾವೆ ಅದರೊಳಗಡೆ, ಅದೇ ರೀತಿ ಎಷ್ಟು ನ್ಯೂಟ್ರಾನ್ಸ್ ಇದ್ದಾವೆ, ಅವೆಲ್ಲವುಗಳನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ? ಮಾಸ್ ನಂಬರ್ ಸಿಗುತ್ತೆ. ಅದನ್ನು ನಾವು ಏನು ಮಾಡ್ತೇವೆ? ಕ್ಯಾಪಿಟಲ್ ಎ ಲೆಟರಿಂದ ಡಿನೋಟ್ ಮಾಡ್ತೇವೆ. ಹಾಗಿದ್ರೆ ಎ ಅಂದ್ರೆ ಏನು? ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್, ಅವೆರಡುಗಳನ್ನು ಆ್ಯಡ್ ಮಾಡಿಟ್ಟಿದ್ದಾರೆ. ಅದರಲ್ಲಿ ನಂಬರ್ ಆಫ್ ಯಾವುದು ಪ್ರೋಟಾನ್ಸನ್ನು ಮೈನಸ್ ಮಾಡಿದರೆ ಝೆಡ್ ಅಂತಂದ್ರೆ ಏನು? ನಂಬರ್ ಆಫ್ ಪ್ರೋಟಾನ್ಸ್. ಓಕೆನಾ? ಇಲ್ಲಿ ನೋಡಿ, ಈಗ ನಂಬರ್ ಆಫ್ ಪ್ರೋಟಾನ್ಸ್ ಇದೆ, ನಂಬರ್ ಆಫ್ ನ್ಯೂಟ್ರಾನ್ಸ್ ಇದೆ, ಇದು ಎ, ಹೌದಾ? ಈಗ ಏನು ಮಾಡಬೇಕು? ಇದರೊಳಗಡೆ ನಂಬರ್ ಆಫ್ ಪ್ರೋಟಾನ್ಸನ್ನು ಮೈನಸ್ ಮಾಡಿದರೆ, ನಂಬರ್ ಆಫ್ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಇದ್ದಾವೆ, ಅದರೊಳಗಡೆ ಈಗ ಮೈನಸ್ ಝೆಡ್ ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್ ತೆಗೆದ್ರು, ಏನು ಉಳಿತು? ನಂಬರ್ ಆಫ್ ನ್ಯೂಟ್ರಾನ್ಸ್. ಅಂದರೆ ಎಷ್ಟು ನ್ಯೂಟ್ರಾನ್ಸ್ ಇದ್ದಾವೆ ಆ ಒಂದು ನ್ಯೂಕ್ಲಿಯಸ್ಸಲ್ಲಿ? ಅಂದರೆ ಈಗ ನ್ಯೂಕ್ಲಿಯಸ್ ಫಾರ್ಮ್ ಆಗಲಿಕ್ಕೆ ಏನು ಮಾಡಿದ್ವಿ ನಾವು? ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಸೇರಿ ಆ ಒಂದು ನ್ಯೂಕ್ಲಿಯಸ್ ಆಗುತ್ತೆ ಅಂತ ಕಲ್ತಿದ್ದೀವಿ, ಹೌದಾ? ಹಾಗಿದ್ರೆ ಆ ನ್ಯೂಕ್ಲಿಯಸ್ಸಲ್ಲಿರುವಂತಹ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸನ್ನು ಕ್ಯಾಲ್ಕುಲೇಟ್ ಮಾಡಾಯಿತು. ಅದರಲ್ಲಿ ಈಗ ನಂಬರ್ ಆಫ್
ನ್ಯೂಟ್ರಾನ್ಸ್ ಏನಿದ್ದಾವೆ ಅವುಗಳನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಏನು ಮಾಡಿದ್ವಿ ನಾವು ಮಾಸ್ ನಂಬರ್ ಎ ಮೈನಸ್ ಝೆಡ್ ನಂಬರ್ ಆಫ್ ಪ್ರೋಟಾನ್ಸ್ ಅವಾಗೇನು ಸಿಕ್ತು ನಮಗೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಸಿಕ್ತು ನಂಬರ್ ಆಫ್ ನ್ಯೂಟ್ರಾನ್ಸ್ ಇಂಟು ಮಾಸ್ ಆಫ್ ಒನ್ ನ್ಯೂಟ್ರಾನ್ ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ ಆ ನ್ಯೂಕ್ಲಿಯಸ್ ಫಾರ್ಮ್ ಆಗಲಿಕ್ಕೆ ಎಷ್ಟು ನ್ಯೂಟ್ರಾನ್ಸ್ ಜಾಯಿನ್ ಆಗಿದ್ದಾವೋ ಅಂದರೆ ಕಂಬೈನ್ ಆಗಿದ್ದಾವೋ ಅಥವಾ ಸೇರ್ಕೊಂಡಿದ್ದಾವೋ ನ್ಯೂಕ್ಲಿಯಸ್ ಫಾರ್ಮ್ ಆಗೋದಕ್ಕೆ ಆ ಎಲ್ಲ ನ್ಯೂಟ್ರಾನ್ಸ್ ಅದರ ಮಾಸ್ ಇತ್ತು ಎಮ್ ಎನ್ ಅಂತ ಹೇಳಿದ್ರೆ ಒನ್ ನ್ಯೂಟ್ರಾನ್ ಇನ್ ಮಾಸ್ ಸೊ ನಂಬರ್ ಆಫ್ ನ್ಯೂಟ್ರಾನ್ಸ್ ಇಂಟು ಮಾಸ್ ಆಫ್ ಒನ್ ನ್ಯೂಟ್ರಾನ್ ಏನು ಸಿಕ್ತು ಟೋಟಲ್ ನಂಬರ್ ಆಫ್ ಮಾಸ್ ಸಿಕ್ತು ಅಥವಾ ಟೋಟಲ್ ಮಾಸ್ ಸಿಕ್ತು ಎಷ್ಟು ನ್ಯೂಟ್ರಾನ್ಸ್ ಸೇರ್ಕೊಂಡಿದ್ದಾವಲ್ಲ ನ್ಯೂಕ್ಲಿಯಸಲ್ಲಿ ಅದರ ಮಾಸ್ ಸಿಕ್ತು ಸೊ ಇಲ್ಲಿ ಏನು ಮಾಡಿದ್ರೆ ನಾವು ಸ್ಟಾರ್ಟಿಂಗ್ ಒಳಗಡೆ ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ ಇದೆಯಲ್ಲ ಅದರೊಳಗಡೆ ಝೆಡ್ ಎಂ ಪಿ ಪ್ಲಸ್ ಎ ಮೈನಸ್ ಝೆಡ್ ಎಮ್ ಎನ್ ಅಂತ ಬರೆದಿದ್ದೀವಿ ಅದೇನು ಕೊಡುತ್ತೆ ಅಂತ ಹೇಳಿದ್ರೆ ಆ ನ್ಯೂಕ್ಲಿಯಸ್ ಫಾರ್ಮ್ ಆಗಲಿಕ್ಕೆ ಎಷ್ಟು ಪ್ರೋಟಾನ್ಸ್ ಇದ್ದಾವೆ ಅದೇ ರೀತಿ ಎಷ್ಟು ನ್ಯೂಟ್ರಾನ್ಸ್ ಇದ್ದಾವೆ ಆ ಎಲ್ಲ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಿ ಆಯಿತು ಈ ಸ್ಕ್ವೇರ್ ಬ್ರ್ಯಾಕೆಟ್ ಇದೆಲ್ಲ ಅದರೊಳಗಡೆ ಇರುವಂತಹ ವ್ಯಾಲ್ಯೂದಿಂದ ನಂತರ ಮೈನಸ್ ಅಂತ ಬರೆದು ಇಲ್ಲಿ ಕ್ಯಾಪಿಟಲ್ ಎಮ್ ಅಂತ ಬರೆದಿದ್ದಾರೆ ಆ ಕ್ಯಾಪಿಟಲ್ ಎಮ್ ಅಂತ ಹೇಳಿದ್ರೆ ಮಾಸ್ ಆಫ್ ದ ನ್ಯೂಕ್ಲಿಯಸ್ ಅಂದರೆ ಈಗ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಸೇರಿಕೊಂಡು ನ್ಯೂಕ್ಲಿಯಸ್ ಫಾರ್ಮ್ ಮಾಡಿದ್ವು ಸರಿನಾ ಈಗ ಮಾಸ್ ಆಫ್ ದ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರು ಅದರ ವ್ಯಾಲ್ಯೂ ಯಾವುದು ಝೆಡ್ ಎಮ್ ಪಿ ಪ್ಲಸ್ ಎ ಮೈನಸ್ ಝೆಡ್ ಎಮ್ ಎನ್ ಅಂತ ಆ ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ಇರೋದು ಮೈನಸ್ ಅಂತ ಬರೆದು ಮಾಸ್ ಆಫ್ ದ ಏನು ನ್ಯೂಕ್ಲಿಯಸ್ ಅದನ್ನು ಬರೆದ್ರು ಅದು ಕ್ಯಾಪಿಟಲ್ ಎಮ್ ಆಗಿರುತ್ತೆ ಸರಿನಾ ಹಾಗಿದ್ರೆ ಇದರ ಡಿಫ್ರೆನ್ಸ್ ಏನು ಕೊಡುತ್ತೆ ನಮಗೆ ಯಾವ ವ್ಯಾಲ್ಯೂ ಕೊಡುತ್ತೆ ಸರಿ ಏನು ಹೇಳ್ರಿ ಹಾಂ ಮಾಸ್ ಡಿಫೆಕ್ಟ್ ನಂತರ ಆ ಒಂದು ಇಕ್ವೇಷನಲ್ಲಿ ಟರ್ಮ್ಸ್ ಯಾವುದಿದ್ದಾವೆ ಅದನ್ನು ಕೆಳಗಡೆ ಬರೆದಿರೋದು ಝೆಡ್ ಅಂತ ಹೇಳಿದ್ರೆ ಏನು ಅಟಾಮಿಕ್ ನಂಬರ್ ಎ ಅಂತ ಹೇಳಿದ್ರೆ ಮಾಸ್ ನಂಬರ್ ಎಂ ಪಿ ಅಂತ ಹೇಳಿದ್ರೆ ಮಾಸ್ ಆಫ್ ದ ಪ್ರೋಟಾನ್ ಎಮ್ ಎನ್ ಅಂತ ಹೇಳಿದ್ರೆ ಮಾಸ್ ಆಫ್ ದ ನ್ಯೂಟ್ರಾನ್ ನಂತರ ಕ್ಯಾಪಿಟಲ್ ಎಮ್ ಅಂತ ಹೇಳಿದ್ರೆ ಮಾಸ್ ಆಫ್ ದ ನ್ಯೂಕ್ಲಿಯಸ್ ನೆಕ್ಸ್ಟ್ ನ್ಯೂಕ್ಲಿಯಸ್ ಅಂತ ಹೇಳಿದ್ರೆ ಈಗಾಗಲೇ ಹೇಳಿದ್ದೆ ಅದನ್ನು ಇಲ್ಲಿ ಬರ್ತಿದ್ದೆ ಏನು ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಆರ್ ಕಲೆಕ್ಟಿವ್ಲಿ ಕಾಲ್ಡ್ ನ್ಯೂಕ್ಲಿಯಾನ್ಸ್ ಅಂದರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಅವೆರಡನ್ನೂ ಸೇರಿ ನ್ಯೂಕ್ಲಿಯಾನ್ ಅಂತ ಕರೀತಾರೆ ಅದರ ಪ್ಲೂರಲ್ ನ್ಯೂಕ್ಲಿಯಾನ್ಸ್ ಈಸಿ ಇದೆಲ್ಲ ಈಸಿ ಇದೆ ನೆಕ್ಸ್ಟ್ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಬೈಂಡಿಂಗ್ ಅಂದರೆ ಜನರಲ್ ಬೈಂಡಿಂಗ್ ಅಂದರೆ ಏನು ಮಾಡ್ತೇವೆ ನಾವು ಕಂಬೈನ್ ಮಾಡ್ತೇವೆ ಹೌದಾ ಕಂಬೈನ್ ಮಾಡ್ತೇವೆ ಹಾಗಿದ್ರೆ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಅಂತ ಹೇಳಿದ್ರೆ ಇಟ್ ಈಸ್ ಎ ಎನರ್ಜಿ ರಿಕ್ವೈರ್ಡ್ ಟು ಬೈಂಡ್ ನ್ಯೂಕ್ಲಿಯಾನ್ಸ್ ಟುಗೆದರ್ ಇನ್ ಎ ನ್ಯೂಕ್ಲಿಯಸ್ ಈಗ ನಮಗೇನು ಗೊತ್ತಿದೆ ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಇರ್ತವೆ ಅದರಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಅವುಗಳನ್ನು ಕಲೆಕ್ಟಿವ್ಲಿ ನಾವು ನ್ಯೂಕ್ಲಿಯಾನ್ಸ್ ಅಂತ ಕರಿತೇವೆ ಜನರಲಿ ಹೇಳೋದಾದರೆ ನ್ಯೂಕ್ಲಿಯಸ್ ಏನಿದೆ ಅದು ನ್ಯೂಕ್ಲಿಯಾನ್ಸಿಂದ ಆಗಿದೆ ಆಗ ಆ ನ್ಯೂಕ್ಲಿಯಾನ್ಸ್ ನಡುವೆ ಇರುವಂತಹ ಫೋರ್ಸ್ ಏನಿರುತ್ತೆ ಅಂದರೆ ಅವುಗಳನ್ನು ಬೈಂಡ್ ಮಾಡಿ ಒಟ್ಟಿಗೆ ಇರೋ ರೀತಿ ಮಾಡುವಂಥ ಫೋರ್ಸ್ ಏನಿರುತ್ತೆ ಅದನ್ನು ನಾವೇನು ಕರಿತೇವೆ ಏನು ಕರಿತೇವೆ ಬೈಂಡಿಂಗ್ ಎನರ್ಜಿ ಅಂತ ಕರಿತೇವೆ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಇಟ್ ಬೈಂಡ್ಸ್ ನ್ಯೂಕ್ಲಿಯಾನ್ಸ್ ಇನ್ ದ ನ್ಯೂಕ್ಲಿಯಸ್ ನ್ಯೂಕ್ಲಿಯಸಲ್ಲಿ ಇರುವಂತಹ ನ್ಯೂಕ್ಲಿಯಾನ್ಸ್ ಏನಿದ್ದಾವೆ ಅವುಗಳೆಲ್ಲವೂ ಕೂಡ ಒಂದೇ ಕಡೆ ಇರೋ ರೀತಿ ಅಂದರೆ ಬೈಂಡ್ ಆಗಿ ಇರೋ ರೀತಿ ಅದು ನೋಡ್ಕೊಳ್ಳುತ್ತೆ ಆ ಫೋರ್ಸ್ ಏನು ಕರಿತೇವೆ ನಾವು ಏನು ಕರಿತೇವೆ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಅಂತ ಕರಿತಾರೆ ನಂತರ ಅದಕ್ಕೆ ಮತ್ತೊಂದು ಡೆಫಿನೇಷನ್ ಕೂಡ ಬರ್ತಿದ್ದಲ್ಲಿ ಏನು ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ದ ನ್ಯೂಕ್ಲಿಯಸ್ ಇನ್ ಟು ಕಾನ್ಸ್ಟಿಟ್ಯೂಯೆಂಟ್ ನ್ಯೂಕ್ಲಿಯಾನ್ಸ್ ಈಸ್ ಕಾಲ್ಡ್ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಅಂದರೆ ಒಂದು ನ್ಯೂಕ್ಲಿಯಸ್ ಇದೆ ಅದನ್ನು ಬ್ರೇಕ್ ಮಾಡಿ ಅಂದ್ರೀಗ ನ್ಯೂಕ್ಲಿಯಾನ್ಸ್ ಎಲ್ಲ ಸೇರಿಸಿ ಏನಾಯಿತು ನ್ಯೂಕ್ಲಿಯಸ್ ಆಯಿತಾ ಆ ನ್ಯೂಕ್ಲಿಯಸ್ ಪೂರ್ತಿ ಏನು ಮಾಡ್ತಾರೆ ಬ್ರೇಕ್ ಮಾಡ್ತಾರೆ ಬ್ರೇಕ್ ಮಾಡಿದ ನಂತರ ಸ್ಟಾರ್ಟಿಂಗಲ್ಲಿ ಎಷ್ಟು ನ್ಯೂಕ್ಲಿಯಾನ್ಸ್ ಇತ್ತು ಅದೇ ನ್ಯೂಕ್ಲಿಯಾನ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅಥವಾ ಆ ನ್ಯೂಕ್ಲಿಯಸಲ್ಲಿ ಏನಿರುತ್ತಲ್ಲ ನ್ಯೂಕ್ಲಿಯಾನ್ಸ್ ಅದು ಬ್ರೇಕ್ ಆಗಿ ನ್ಯೂಕ್ಲಿಯಾನ್ಸನ್ನು ಸೆಪರೇಟ್ ಆಗುತ್ತೆ ಬೇರೆ ಬೇರೆ ನ್ಯೂಕ್ಲಿಯಾನ್ಸ್ ಆಗಿ ಸೆಪರೇಟ್ ಆಗುತ್ತೆ ಆ ರೀತಿ ಅದು ಬ್ರೇಕ್ ಆಗೋದಕ್ಕೆ ಎಷ್ಟು ಎನರ್ಜಿ ಸಪ್ಲೈ ಮಾಡಬೇಕಲ್ಲ ಅದನ್ನು ಕೂಡ ಏನಂತ ಕರಿತೇವೆ ನಾವು ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಅಂತ ಕರಿತೇವೆ ಅಂದರೆ ಜನರಲ್ಲಿ ಹೇಳೋದಾದರೆ ಒಂದು ನ್ಯೂಕ್ಲಿಯಾನ್ಸ್ ಏನಿದ್ದಾವೆ ಆ ಒಂದು ನ್ಯೂಕ್ಲಿಯಾನ್ಸ್ ಏನಿದ್ದಾವೆ ಅವೆಲ್ಲವೂ ಕೂಡ ಬೈಂಡ್ ಆಗಿ ನ್ಯೂಕ್ಲಿಯಸ್ ಆಗಲಿಕ್ಕೆ ಎಷ್ಟು ಎನರ್ಜಿ ಬೇಕೋ ಅದನ್ನು ಬೈಂಡಿಂಗ್ ಎನರ್ಜಿ ಅಂತ ಕರೀತಾರೆ ಅಷ್ಟೇ ಎನರ್ಜಿ ಆ ನ್ಯೂಕ್ಲಿಯಸನ್ನು ಬ್ರೇಕ್ ಮಾಡಿ ನ್ಯೂಕ್ಲಿಯಾನ್ಸ್ ಆಗಿ ಕನ್ವರ್ಟ್ ಮಾಡೋಕ್ಕೂ ಕೂಡ ಬೇಕಾಗತ್ತೆ ಅಂತ ತಿಳಿಸಿದ್ದಾರೆ ಅಂದರೆ ಅರ್ಥ ಆಯ್ತಾ ಬೈಂಡ್ ಮಾಡಲಿಕ್ಕೆ ನ್ಯೂಕ್ಲಿಯಾನ್ಸನ್ನು ಬೈಂಡ್ ಮಾಡಲಿಕ್ಕೆ ಎಷ್ಟು ಎನರ್ಜಿ ಬೇಕೋ ಅಷ್ಟೇ ಎನರ್ಜಿ ಅವುಗಳನ್ನು ಬ್ರೇಕ್ ಮಾಡಿ ಸೆಪ್ರೇಟ್ ಮಾಡಲಿಕ್ಕೂ ಬೇಕಾಗತ್ತೆ ಅಂತ ಅಷ್ಟೆ ಅದಕ್ಕೆ ಎರಡನ್ನೂ ಏನು ಮಾಡ್ತೇವೆ ನಾವು ಬೈಂಡಿಂಗ್ ಎನರ್ಜಿ ಅಂತಲೇ ಕರಿತೇವೆ ಅರ್ಥ ಆಯ್ತಾ ಅರ್ಥ ಆಯಿತು ಈಸಿ ಇದೆ ಅಲ್ಲ
ಹಾಂ ಅರ್ಥ ಆಗದಿದ್ದರೆ ಡೆಫಿನೇಷನ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಥವಾ ವಿಡಿಯೋದ ಬಗ್ಗೆ ವಿಡಿಯೋ ಹೇಗೆ ಅನಿಸ್ತಾ ಇದೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗಲೇ ಹೇಳಿದ್ನಲ್ಲ, ನಿಮ್ಮ ಕಮೆಂಟ್ಸ್ ನೋಡೋದಕ್ಕೆ ಖುಷಿಯಾಗುತ್ತೆ. ನಂತರ ನೆಕ್ಸ್ಟ್ ಏನಿತ್ತು ಅಂತೇಳಿದ್ರೆ, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅಂತ ಒಂದು ಟರ್ಮ್ ಇದೆ, ಅಥವಾ ಕಾನ್ಸೆಪ್ಟ್ ಇದೆ. ಅದರ ಅರ್ಥ ಏನು ಅಂತೇಳಿದ್ರೆ, ಈಗ ಬೈಂಡಿಂಗ್ ಎನರ್ಜಿ ಅಂತ ನಿಮ್ಗೆ ಗೊತ್ತಾಗಿದೆ. ಸೊ ದ ರೇಷಿಯೋ ಆಫ್ ಬೈಂಡಿಂಗ್ ಎನರ್ಜಿ ಟು ದ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಈಸ್ ಕಾಲ್ಡ್ ಬೈಂಡಿಂಗ್ ಎನರ್ಜಿ. ಅದಕ್ಕೆ ಮತ್ತೊಂದು ಡೆಫಿನೇಷನ್ ಕೂಡ ಇದೆ. ಏನು? ದ ರೇಷಿಯೋ ಆಫ್ ಬೈಂಡಿಂಗ್ ಎನರ್ಜಿ ಆಫ್ ದ ನ್ಯೂಕ್ಲಿಯಸ್ ಟು ದ ಮಾಸ್ ನಂಬರ್ ಆಫ್ ದ ನ್ಯೂಕ್ಲಿಯಸ್ ಈಸ್ ಕಾಲ್ಡ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಸೊ ಅಂದರೆ ಬೇರೆ ರೀತಿ ಬರೆದಿದ್ದೇವೆ, ಬಟ್ ಇಲ್ಲಿಗ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್ ಅದೇ ರೀತಿ ಮಾಸ್ ನಂಬರ್ ಎರಡು ಒಂದೇ ಆಗಿರುತ್ತೆ. ಸರಿನಾ? ಸೊ ಅದ್ರ ಕೆಳಗಡೆ ಈಗ ಬೈಂಡಿಂಗ್ ಎನರ್ಜಿ ಅಂದರೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅದ್ರ ಈಕ್ವೇಷನ್ ಕೂಡ ಬರೆದಿದ್ದಾರೆ. ದಟ್ ಈಸ್ ಈಕ್ವಲ್ ಟು ಇ ಬಿ ಡಿವೈಡೆಡ್ ಬೈ ಎ. ಇ ಬಿ ಅಂತೇಳಿದ್ರೆ ಬೈಂಡಿಂಗ್ ಎನರ್ಜಿ, ಎ ಅಂತೇಳಿದ್ರೆ ಏನು ಮಾಸ್ ನಂಬರ್, ಗೊತ್ತಿದೆ. ಹಾಂ, ಈಗ ನ್ಯೂಕ್ಲಿಯಸ್ ಇದ್ದಾವೆ, ಅವೆಲ್ಲವುಗಳನ್ನು ಬೈಂಡ್ ಮಾಡಿ ನ್ಯೂಕ್ಲಿಯಸ್ ಫಾರ್ಮ್ ಆಗೋದಕ್ಕೆ ಎಷ್ಟು ಎನರ್ಜಿ ಬೇಕೋ, ಅಂದರೆ ಆ ನ್ಯೂಕ್ಲಿಯಸ್ ಬೈಂಡ್ ಆಗಿ, ನ್ಯೂಕ್ಲಿಯಸ್ ಎಲ್ಲ ಬೈಂಡ್ ಆಗಿ ನ್ಯೂಕ್ಲಿಯಸ್ ಆಗೇ ಇರಬೇಕು, ಸ್ಟೇಬಲ್ ನ್ಯೂಕ್ಲಿಯಸ್ ಆಗಿ, ಅದಕ್ಕೆ ಎಷ್ಟು ಎನರ್ಜಿ ಬೇಕೋ ಆ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಿ ಬರ್ಕೊಳ್ತೀವಿ, ಡಿವೈಡೆಡ್ ಬೈ ಆ ಒಂದು ನ್ಯೂಕ್ಲಿಯಸಿನ ಮಾಸ್ ನಂಬರ್ ಎ, ಅದರಿಂದ ಡಿವೈಡ್ ಮಾಡ್ತೀವಿ. ಆವಾಗ ಏನು ವ್ಯಾಲ್ಯೂ ಸಿಗುತ್ತೆ ಅದನ್ನು ನಾವು ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅಂತ ಕರಿತೇವೆ. ಅಂದರೆ ಒಂದು ನ್ಯೂಮರಿಕಲ್ ವ್ಯಾಲ್ಯೂ ಸಿಗುತ್ತೆ, ಅದನ್ನು ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅಂತ ಕರಿತೇವೆ, ಒಂದು ಪರ್ಟಿಕ್ಯುಲರ್ ನ್ಯೂಕ್ಲಿಯಸ್ ಎಂದು. ಸರಿನಾ? ಅದಕ್ಕೆ ಇಲ್ಲಿ ಈಕ್ವೇಷನ್ ಬರೆದಾಯಿತು ಇ ಬಿ ಡಿವೈಡ್ ಬೈ ಎ ಅಂತ. ಇ ಬಿ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ, ಸಾರಿ ಇ ಬಿ ಅಂತ ಹೇಳಿದ್ರೆ ಬೈಂಡಿಂಗ್ ಎನರ್ಜಿ, ಎ ಅಂತ ಹೇಳಿದ್ರೆ ಮಾಸ್ ನಂಬರ್. ಸೊ ಬೈಂಡಿಂಗ್ ಎನರ್ಜಿ ಡಿವೈಡೆಡ್ ಬೈ ಮಾಸ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡಿದರೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅನ್ನೋ ಒಂದು ನ್ಯೂಮೆರಿಕಲ್ ವ್ಯಾಲ್ಯೂ ನಮಗೆ ಸಿಗುತ್ತೆ, ಒಂದು ಪರ್ಟಿಕ್ಯುಲರ್ ನ್ಯೂಕ್ಲಿಯಸ್ ಎಂದು. ನೆಕ್ಸ್ಟ್, ಈ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ನಮಗೆ ಯಾಕೆ ಬೇಕು ಅದನ್ನು ತಿಳ್ಕೊಳ್ಳೋದಾದರೆ, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ವ್ಯಾಲ್ಯೂ ಗೊತ್ತಾದರೆ ನಮಗೆ ನಮ್ಮ ಮುಂದೆ ಇರುವಂತಹ ನ್ಯೂಕ್ಲಿಯಸ್ ಅಥವಾ ನಮಗೆ ಕೊಟ್ಟಿರುವಂತಹ ನ್ಯೂಕ್ಲಿಯಸ್ ಸ್ಟೇಬಲ್ ಇದೆಯೋ ಅಥವಾ ಇಲ್ಲವೋ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅಥವಾ ನಾವು ಅದನ್ನು ಜಡ್ಜ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸರಿನಾ? ಅಥವಾ ಅನಲೈಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸೊ ಇಲ್ಲಿ ಬರೆದಿದೆ ನೋಡಿ, ನೋಟ್ ಅಂತ, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಹೆಲ್ಪರ್ಸ್ ಟು ಮೇಜರ್ ದ ಸ್ಟೆಬಿಲಿಟಿ ಆಫ್ ದ ನ್ಯೂಕ್ಲಿಯಸ್. ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಗೊತ್ತಾಯಿತು ಅಂತ ಹೇಳಿದ್ರೆ, ಒಂದೀಗ ಎರಡು ನ್ಯೂಕ್ಲಿಯಸನ್ನು ಕೊಟ್ಟಿದ್ದಾರೆ, ಅದರ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕೂಡ ಕೊಟ್ಟಿದ್ದಾರೆ. ಅಂಥ ಸಂದರ್ಭದಲ್ಲಿ ಯಾವ ನ್ಯೂಕ್ಲಿಯಸ್ನ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಜಾಸ್ತಿ ಇರುತ್ತೋ ಅದು ಹೆಚ್ಚು ಸ್ಟೇಬಲ್ ಆಗಿರುತ್ತೆ. ಜನರಲ್ ಆಗಿ ಹೇಳೋದಾದರೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ವ್ಯಾಲ್ಯೂ ಹೆಚ್ಚಾಗ್ತಾ ಹೋದ ರೀತಿ ಆ ಒಂದು ಪರ್ಟಿಕ್ಯುಲರ್ ನ್ಯೂಕ್ಲಿಯಸ್ ಏನಿದೆ ಅದರ ಅದರ ಸ್ಟೆಬಿಲಿಟಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಒಂದು 10 ನ್ಯೂಕ್ಲಿಯಸ್ ಕೊಟ್ಟಿದ್ದಾರೆ, ನಂತರ ಅದರ ಬೈಂಡಿಂಗ್ ಎನರ್ಜಿ ಕೂಡ ಕೊಟ್ಟಿದ್ದಾರೆ, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕೂಡ ಕೊಟ್ಟಿದ್ದಾರೆ. ಆವಾಗ ಯಾವ ನ್ಯೂಕ್ಲಿಯಸ್ ಹೆಚ್ಚು ಸ್ಟೇಬಲ್ ಆಗಿದೆ ಅಂತ ತಿಳ್ಕೊಳ್ಳೋದಾದರೆ ಯಾವ ನ್ಯೂಕ್ಲಿಯಸ್ನ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ತುಂಬ ಜಾಸ್ತಿ ಇದೆಯೋ ಅದು ಹೆಚ್ಚು ಸ್ಟೇಬಲ್ ಆಗಿದೆ ಅಂತ ನಾವು ಹೇಳ್ಬೋದು. ತಿಳಿತಾ? ತಿಳಿತು, ಈಸಿ ಇದೆ. ನೆಕ್ಸ್ಟ್, ನ್ಯೂಕ್ಲಿಯರ್ ಫೋರ್ಸ್ ಅನ್ನೋ ಕಾನ್ಸೆಪ್ಟ್ ಬಂತು. ನ್ಯೂಕ್ಲಿಯರ್ ಫೋರ್ಸ್ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಬೈಂಡಿಂಗ್ ಎನರ್ಜಿ ಬಗ್ಗೆ ಸ್ಟಡಿ, ಬೈಂಡಿಂಗ್ ಎನರ್ಜಿ ಬಗ್ಗೆ ಸ್ಟಡಿ ಮಾಡಿದ್ರಲ್ಲ, ಅಂದರೆ ನ್ಯೂಕ್ಲಿಯಾನ್ಸ್ ಇರುತ್ತೆ ಅವೆಲ್ಲವೂ ಸೇರಿ ನ್ಯೂಕ್ಲಿಯಸ್ ಫಾರ್ಮ್ ಆಯಿತು. ಸರಿನಾ? ಆ ನ್ಯೂಕ್ಲಿಯಸ್ ಫಾರ್ಮ್ ಆದಾಗ ಆ ನ್ಯೂಕ್ಲಿಯಾನ್ಸ್ನ ನಡುವೆ ನ್ಯೂಕ್ಲಿಯಾನ್ಸ್ ಇತ್ತು, ಬೇರೆ ಬೇರೆ ನ್ಯೂಕ್ಲಿಯಾನ್ಸ್ ಇತ್ತು, ಅವೆಲ್ಲವೂ ಕೂಡ ಸೇರಿ ನ್ಯೂಕ್ಲಿಯಸ್ ಆಯಿತು. ಸರಿನಾ? ಆ ನ್ಯೂಕ್ಲಿಯಸ್ಲಿ ಇರುವಂತಹ ನ್ಯೂಕ್ಲಿಯಾನ್ಸ್ ಏನಿದ್ದಾವೆ ಅವುಗಳ ನಡುವೆ ಇರುವಂತಹ ಫೋರ್ಸ್ ಏನಿದೆ ಅದನ್ನು ಏನು ಕರಿತೇವೆ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರಿತೇವೆ. ನ್ಯೂಕ್ಲಿಯಸ್ ಒಳಗಡೆ ಇರುವಂಥ ಫೋರ್ಸ್ ಅಲ್ವಾ, ನ್ಯೂಕ್ಲಿಯಸ್ ಒಳಗಡೆ ಇರುವಂತಹ ನ್ಯೂಕ್ಲಿಯಾನ್ಸನ್ನು ಬೈಂಡ್ ಮಾಡುವಂಥ ಫೋರ್ಸ್ ಅಲ್ವಾ, ಅದಕ್ಕೋಸ್ಕರ ಅದನ್ನು ಏನು ಕರಿತೇವೆ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರಿತೇವೆ. ಸರಿ, ನೆಕ್ಸ್ಟ್, ಅದರ ಕ್ಯಾರೆಕ್ಟರಿಸ್ಟಿಕ್ಸನ್ನು ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಹೇಳೋದಾದರೆ ಗುಣಲಕ್ಷಣಗಳು ಅಥವಾ ಪ್ರಾಪರ್ಟೀಸ್ ಅಂತ ಹೇಳ್ಬೋದು, ಪ್ರಾಪರ್ಟೀಸ್ ಅಂತ ಹೇಳ್ಬೋದು, ಇಲ್ಲಿದ್ದರೆ ಕನ್ನಡದಲ್ಲಿ ಗುಣಲಕ್ಷಣಗಳು ಅಂತ ಹೇಳ್ಬೋದು. ಸೊ ಅದು ಯಾವುದು ತಿಳ್ಕೊಳ್ಳೋದಾದರೆ, ಈಗಾಗಲೇ ಓದಿರ್ತೀರ ಫಸ್ಟ್ ಇಯರಲ್ಲಿ ನ್ಯೂಕ್ಲಿಯರ್ ಫೋರ್ಸ್ ಈಸ್ ಅ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್ ಅಂತ ಓದಿರ್ತೀರ, ಅದೇ ಫಸ್ಟ್ ಪ್ರಾಪರ್ಟಿ, ಇಟ್ ಈಸ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್. ಸೆಕೆಂಡ್ ಪಾಯಿಂಟ್ ಏನು, ನ್ಯೂಕ್ಲಿಯರ್ ಫೋರ್ಸ್ ಆರ್ ನಾನ್ ಸೆಂಟ್ರಲ್ ಫೋರ್ಸಸ್. ಈಗ ಸೆಂಟ್ರಲ್ ಫೋರ್ಸ್ ಅಂತ ಗೊತ್ತಿದೆಯಾ? ಈಗ ಹಾಂ, ಇಲ್ಲೊಂದು ಬಾಲ್ ಇದೆ, ಇಲ್ಲಾದ್ರೆ ಸೆಂಟ್ರ್ ಇದೆ, ಆ ಸೆಂಟ್ರ್ ನಡುವೆ ಅಷ್ಟೇ ಅಟ್ರಾಕ್ಟಿವ್ ಫೋರ್ಸ್ ಇದ್ರೆ ಅದನ್ನು ನಾವು ಸೆಂಟ್ರಲ್ ಫೋರ್ಸ್ ಅಂತ ಹೇಳ್ಬೋದು. ಅಥವಾ ಇಲ್ಲೊಂದು ಆಬ್ಜೆಕ್ಟ್ ಇದೆ, ಇಷ್ಟು ದೊಡ್ಡ ಆಬ್ಜೆಕ್ಟ್ ಇದೆ, ಇಲ್ಲಿ ಚಿಕ್ಕ ಆಬ್ಜೆಕ್ಟ್ ಇದೆ,
ಇದರ ಸೆಂಟ್ರಿಂದ ಇದರ ಮೇಲೆ ಫೋರ್ಸ್ ಆಕ್ಟ್ ಆಗ್ತಾ ಇದ್ರೆ ನಾವು ಅದನ್ನು ಸೆಂಟ್ರಲ್ ಫೋರ್ಸ್ ಅಂತ ಕರೀತೇವೆ. ಈಗ ಇಲ್ಲೊಂದು ಆಬ್ಜೆಕ್ಟ್ ಇದೆ, ಇಲ್ಲೊಂದು ಆಬ್ಜೆಕ್ಟ್ ಇದೆ, ಇಲ್ಲೊಂದು ಆಬ್ಜೆಕ್ಟ್ ಇದೆ. ಟೋಟಲ್ ಈ ಸರ್ಫೇಸ್ ಪೂರ್ತಿ ಇದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡ್ತಾ ಇದೆ, ನಾಟ್ ಓನ್ಲಿ ಸೆಂಟರ್. ಸೆಂಟರ್ ಒಂದೇ ಫೋರ್ಸ್ ಅಪ್ಲೈ ಮಾಡ್ತಾ ಇಲ್ಲ, ಈ ಟೋಟಲ್ ಬಾಡಿ ಏನಿದೆ ಇಲ್ಲಿರುವಂಥ ಟೋಟಲ್ ಬಾಡಿ ಮೇಲೆ, ಅಂದರೆ ಇದಿಷ್ಟು ಪೋರ್ಷನ್ ಕೂಡ ಫೋರ್ಸ್ ಅಪ್ಲೈ ಆಗ್ತಾ ಇದೆ. ಸೆಂಟರ್ ಅಷ್ಟೇ ಅಲ್ಲ, ಟೋಟಲ್ ಪೋರ್ಷನ್ ಏನಿದೆ ಅದು ಕೂಡ ಫೋರ್ಸ್ ಅಪ್ಲೈ ಆಗ್ತಾ ಇದೆ, ಅಟ್ರಾಕ್ಟಿವ್ ಫೋರ್ಸ್. ಅದನ್ನು ನಾವೇನು ಕರಿತೇವೆ, ಏನು ಕರಿತೇವೆ, ನಾನ್ ಸೆಂಟ್ರಲ್ ಫೋರ್ಸ್ ಅಂತ ಕರಿತೇವೆ. ನಂತರ ಫಸ್ಟ್ ಪಾಯಿಂಟ್ ಒಳಗಡೆ ಇಟ್ ಈಸ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್ ಅಂತ ಹೇಳಿದೆ, ಹೌದಾ. ಈಗ ಗ್ರಾವಿಟೇಷನಲ್ ಫೋರ್ಸ್ ಗೊತ್ತಿದೆ ನಿಮಗೆ, ಹ್ಞೂ. ಈಗ ಸನ್, ಸೂರ್ಯ ಇದೆ, ಅದ್ರ ಸುತ್ತ ಪ್ಲಾನೆಟ್ಸ್ ರಿವಾಲ್ವ್ ಆಗುತ್ತೆ, ಯಾಕೆ, ಗ್ರಾವಿಟೇಷನಲ್ ಫೋರ್ಸ್ ಅಂತ, ಹೌದಾ. ಸೊ ಗ್ರಾವಿಟೇಷನಲ್ ಫೋರ್ಸಿಗೆ ಪ್ಲಾನೆಟ್ಸ್ ಮೇಲೆ ಅಪ್ಲೈ ಆಗುವಷ್ಟು ಕ್ಯಾಪಬಿಲಿಟಿ ಇದೆ, ಎಬಿಲಿಟಿ ಇದೆ ಅಂತ ಹೇಳಿದ್ರೆ ನ್ಯೂಕ್ಲಿಯರ್ ಫೋರ್ಸ್ ಯಾಕೆ ಸ್ಟ್ರಾಂಗೆಸ್ಟ್ ಫೋರ್ಸ್ ಆಗಿರುತ್ತೆ? ಕ್ವಶನಿಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಗೊತ್ತಿಲ್ಲದಿದ್ರೆ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಸರಿ, ನೆಕ್ಸ್ಟ್ ಪಾಯಿಂಟ್, ನ್ಯೂಕ್ಲಿಯರ್ ಫೋರ್ಸಸ್ ಆರ್ ಎಕ್ಸ್ಟ್ರೀಮ್ಲಿ ಶಾರ್ಟ್ ರೇಂಜ್ ಫೋರ್ಸಸ್. ಈಗ ನಮ್ಗೆ ಗೊತ್ತಿದೆ ಏನು, ಆ್ಯಟಮ್ಮೇ ತುಂಬ ಚಿಕ್ಕದಿರತ್ತೆ, ಆ ಆ್ಯಟಮ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ, ಆ ನ್ಯೂಕ್ಲಿಯಸ್ ಒಳಗಡೆ ನ್ಯೂಕ್ಲಿಯಾನ್ಸ್ ಇರುತ್ತೆ, ಆ ನ್ಯೂಕ್ಲಿಯಾನ್ಸ್ ನಡುವೆ ಇರುವಂಥ ಫೋರ್ಸ್ ಯಾವುದಾಗಿರುತ್ತೆ, ನ್ಯೂಕ್ಲಿಯರ್ ಫೋರ್ಸ್ ಆಗಿರುತ್ತೆ. ಸರಿನಾ, ಹಾಗಿದ್ದಾಗ ತುಂಬ ಚಿಕ್ಕದಂತೂ ಇರತ್ತಾ, ತುಂಬ ಚಿಕ್ಕದು, ಅದ್ರ ನಡುವೆನೇ ಫೋರ್ಸ್ ಅಪ್ಲೈ ಆಗಬೇಕು ಅಂತ ಹೇಳಿದರೆ ಶಾರ್ಟ್ ರೇಂಜ್ ಫೋರ್ಸೇ ಆಗಿರಬೇಕು. ಶಾರ್ಟ್ ರೇಂಜ್ ಅಂತೇಳಿದ್ರೆ ಆ ಒಂದು ಫೋರ್ಸಿನ ರೇಂಜ್ ಕಡಿಮೆ ಇರುತ್ತೆ ಅಂತ ಅರ್ಥ. ಈಗ ರೇಂಜ್ ಅಂದರೆ ಯಾವ್ದು ತಿಳ್ಕೊಳ್ಳೋದಾದ್ರೆ, ಈಗ ಮ್ಯಾಗ್ನೆಟ್ ತೊಗೊಂಡು ನೀವು ಆಟಾಡಿರ್ತೀರ, ಚಿಕ್ಕದಿರ್ಬೇಕು, ಚಿಕ್ಕವ್ರು ಇರ್ಬೇಕಾದ್ರೆ, ಈಗಲೂ ಚಿಕ್ಕವ್ರು ಇದ್ದೀರ ಅಂದರೆ ಮ್ಯಾಗ್ನೆಟ್ ತೊಗೊಂಡು ಆಟಾಡಿರ್ತೀರ, ಅಥವಾ ನೀವು ಆಟದನ್ನು ನೋಡಿರ್ತೀರ. ಒಂದು ಮ್ಯಾಗ್ನೆಟ್ ಇರುತ್ತೆ, ಮತ್ತೊಂದು ಮ್ಯಾಗ್ನೆಟ್ ಇರುತ್ತೆ, ಒಂದು ಸರ್ಟಿನ್ ರೇಂಜ್ ಇರುತ್ತೆ, ಅದ್ರ ಒಳಗಡೆ ಎರಡು ಮ್ಯಾಗ್ನೆಟ್ ಇದ್ದರೆ ಅದು ಅಟ್ರಾಕ್ಟ್ ಆಗುತ್ತೆ ಅಥವಾ ರಿಪಲ್ಸ್ ಆಗುತ್ತೆ, ಒಂದು ಪರ್ಟಿಕ್ಯುಲರ್ ರೇಂಜ್ ಒಳಗಡೆ ಇದ್ದರೆ. ಅಕಸ್ಮಾತ್ ಆಗಿ ಮತ್ತೊಂದು ಮ್ಯಾಗ್ನೆಟ್ ಅದ್ರ ಹೊರಗಡೆ ಇತ್ತು ಅಂತ ಹೇಳಿದರೆ ಏನಾಗುತ್ತೆ, ಫೋರ್ಸ್ ಅಪ್ಲೈ ಆಗೋದಿಲ್ಲ. ಸೊ ಎಲ್ಲಿವರೆಗೆ ಒಂದು ಮ್ಯಾಗ್ನೆಟ್ ಏನಿದೆ ಅದು ಎಲ್ಲಿವರೆಗೆ ಅದರ ಫೋರ್ಸ್ ಅಪ್ಲೈ ಮಾಡುತ್ತೋ ಅದನ್ನು ಅದರ ರೇಂಜ್ ಅಂತ ಕರೀತೇವೆ. ಅದೇ ರೀತಿ ಒಂದು ನ್ಯೂಕ್ಲಿಯಾನ್ ಇದೆ ಅಂತ ಹೇಳಿದ್ರೆ ಅದರ ಸುತ್ತಲೂ ಕೂಡ ನ್ಯೂಕ್ಲಿಯಾನ್ಸ್ ಇದ್ದಾವೆ, ಒಂದು ಸರ್ಟೇನ್ ರೇಂಜ್ ಇದೆ ಅಲ್ಲಿವರೆಗೆ ಆ ನ್ಯೂಕ್ಲಿಯಾನ್ ಬೇರೆ ನ್ಯೂಕ್ಲಿಯಾನ್ ಮೇಲೆ ಫೋರ್ಸ್ ಅಪ್ಲೈ ಮಾಡುತ್ತೆ, ಅದನ್ನು ರೇಂಜ್ ಆಫ್ ಫೋರ್ಸ್ ಅಂತ ಕರಿತೇವೆ, ಅಥವಾ ಆ ಒಂದು ಫೋರ್ಸಿನ ರೇಂಜ್ ಅಥವಾ ನ್ಯೂಕ್ಲಿಯಾನ್ಸ್ ಫೋರ್ಸ್ ಅಪ್ಲೈ ಮಾಡುವಂಥ ರೇಂಜ್ ಅಂತ ಕರಿತೇವೆ. ಆ ರೇಂಜ್ ಏನಿರುತ್ತೆ ಅದು ನ್ಯೂಕ್ಲಿಯರ್ ಫೋರ್ಸಲ್ಲಿ ತುಂಬ ಕಡಿಮೆ ಇರುತ್ತೆ, ಅದಕ್ಕೋಸ್ಕರ ಅದನ್ನೇನು ಕರಿತೇವೆ ನಾವು, ಶಾರ್ಟ್ ರೇಂಜ್ ಫೋರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಮುಂದೇನಿದೆ, ಇಟ್ ಈಸ್ ಅಟ್ರಾಕ್ಟಿವ್ ಫೋರ್ಸ್. ಟೂ ಟೈಪ್ಸ್ ಆಫ್ ಫೋರ್ಸ್ ಇರುತ್ತೆ ನಮ್ಗೆ ಗೊತ್ತಿರೋಂಥ, ಯಾವುದು, ಅಟ್ರಾಕ್ಟಿವ್ ಫೋರ್ಸ್ ಮತ್ತು ರಿಪಲ್ಸಿವ್ ಫೋರ್ಸ್. ಅಟ್ರಾಕ್ಟಿವ್ ಫೋರ್ಸ್ ಅಂತ ಹೇಳಿದ್ರೆ ಎರಡು ನ್ಯೂಕ್ಲಿಯಾನ್ಸ್ ಇದ್ದಾವೆ, ಅವೆರಡು ಅಟ್ರಾಕ್ಟ್ ಆಗ್ತವೆ, ಅದನ್ನು ಅಟ್ರಾಕ್ಟಿವ್ ಫೋರ್ಸ್ ಅಂತ ಹೇಳ್ಬೋದು. ಚಾರ್ಜಸ್ಸನ್ನು ಸ್ಟಡಿ ಮಾಡಿದ್ವಿ, ಹೌದಾ. ಅದರೊಳಗಡೆ ಎರಡು ಚಾರ್ಜಸ್ ಇದ್ದಾವೆ, ಅನ್ಬ್ಲ್ಯಾಕ್ ಚಾರ್ಜಸ್, ಒಂದು ಪಾಸಿಟಿವ್ ಮತ್ತೊಂದು ನೆಗೆಟಿವ್, ಅವಾಗ ಏನಾಗುತ್ತೆ, ಅದು ಅಟ್ರಾಕ್ಟ್ ಆಗುತ್ತೆ, ಇಟ್ ಈಸ್ ಅ ಅಟ್ರಾಕ್ಟಿವ್ ಫೋರ್ಸ್. ಇಫ್ ದೆರ್ ಆರ್ ಟೂ ಪಾಸಿಟಿವ್ ಚಾರ್ಜಸ್, ಇದು ಪಾಸಿಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್, ಅವಾಗ ಏನಾಗುತ್ತೆ, ಅದು ರಿಪಲ್ಸ್ ಆಗುತ್ತೆ. ಸೊ ಟೂ ಡಿಫ್ರೆಂಟ್ ಟೈಪ್ ಆಫ್ ಚಾರ್ಜಸ್ ಇರ್ತವೆ, ಅದೇ ರೀತಿ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಫೋರ್ಸಸ್ ಕೂಡ ಇರ್ತವೆ ಚಾರ್ಜಸ್ ವಿಷಯಕ್ಕೆ ಬಂದರೆ. ಆದರೆ ಈ ನ್ಯೂಕ್ಲಿಯಸ್ನ ವಿಷಯಕ್ಕೆ ಬಂದರೆ ಇಟ್ ಈಸ್ ಆಲ್ವೇಸ್ ಎ ಅಟ್ರಾಕ್ಟಿವ್ ಫೋರ್ಸ್, ಬಟ್ ಸರ್ಟನ್ ರೇಂಜ್ ಇರುತ್ತೆ ಅಲ್ಲ, ಅದ್ರ ನಡುವೆ ಅಟ್ರಾಕ್ಟಿವ್ ಫೋರ್ಸ್ ಆಗಿರುತ್ತೆ. ಆ ರೇಂಜ್ಗಿಂತ ಹೊರಗಡೆ ಹೋಯಿತು ಒಂದು ನ್ಯೂಕ್ಲಿಯಸ್ ಅಂತ ಹೇಳಿದ್ರೆ ಆವಾಗ ಅದು ಏನಾಗುತ್ತೆ, ರಿಪಲ್ಸಿವ್ ಫೋರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಒಂದು ರೇಂಜ್ ಏನಿದೆ ಅದ್ರ ಒಳಗಡೆ ನ್ಯೂಕ್ಲಿಯಾನ್ಸ್ ಇದ್ದರೆ ಅದು ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ, ಮತ್ತು ಅದು ಶಾರ್ಟ್ ರೇಂಜ್ ಫೋರ್ಸ್ ಆಗಿರುತ್ತೆ. ನೆಕ್ಸ್ಟ್ ಮುಂದೇನು, ಇಟ್ ಈಸ್ ಎ ಚಾರ್ಜ್ ಇಂಡಿಪೆಂಡೆಂಟ್ ಫೋರ್ಸ್. ಚಾರ್ಜ್ ಇಂಡಿಪೆಂಡೆಂಟ್ ಫೋರ್ಸ್ ಅಂದ್ರೆ ಏನು, ಅದ್ರೀಗ ನ್ಯೂಕ್ಲಿಯಸ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರೆ ಅದರೊಳಗಡೆ ಪ್ರೋಟಾನ್ಸ್ ಇರುತ್ತೆ, ಪ್ರೋಟಾನ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್. ಅದರ ನಂತರ ಅದರೊಳಗಡೆ ಏನಿರುತ್ತೆ, ಏನಿರುತ್ತೆ, ನ್ಯೂಟ್ರಾನ್ಸ್ ಇರುತ್ತೆ, ಹೌದಾ. ಹಾಗಿದ್ರೆ ಫೋರ್ಸ್ ಯಾವ್ದು ಇರ್ಬೋದು ಅದರೊಳಗಡೆ, ಪ್ರೋಟಾನ್ ಪ್ರೋಟಾನ್ ನಡುವೆ ಫೋರ್ಸ್ ಇರ್ಬೋದು, ಅದೇ ರೀತಿ ನ್ಯೂಟ್ರಾನ್ ನ್ಯೂಟ್ರಾನ್ ನಡುವೆ ಫೋರ್ಸ್ ಇರ್ಬೋದು, ಅದೇ ರೀತಿ ನ್ಯೂಟ್ರಾನ್ ಮತ್ತು ಪ್ರೋಟಾನ್ ನಡುವೆ ಫೋರ್ಸ್ ಇರ್ಬೋದು. ಇಟ್ ಈಸ್ ಚಾರ್ಜ್ ಇಂಡಿಪೆಂಡೆಂಟ್ ಫೋರ್ಸ್ ಅಂತ ಹೇಳಿದರೆ ಯಾವುದು, ನ್ಯೂಟ್ರಾನ್ ಮತ್ತು ನ್ಯೂಟ್ರಾನ್ ನಡುವೆ ಎಷ್ಟು ಫೋರ್ಸ್ ಇರುತ್ತೆ, ಅಟ್ರಾಕ್ಟಿವ್ ಫೋರ್ಸ್, ಅಷ್ಟೇ ಪ್ರೋಟಾನ್ ಮತ್ತು ಪ್ರೋಟಾನ್ ನಡುವೆ ಕೂಡ ಅಷ್ಟೇ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಹಾಗೆ ಒಂದು ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇದ್ದರೆ ಅದರ ನಡುವೆ ಕೂಡ ಅಷ್ಟೇ ಫೋರ್ಸ್ ಇರುತ್ತೆ. ಸೊ ಇಟ್ ಈಸ್ ಚಾರ್ಜ್ ಇಂಡಿಪೆಂಡೆಂಟ್ ಫೋರ್ಸ್. ನೆಕ್ಸ್ಟ್ ಏನಿದೆ ಹಾಗಿದ್ರೆ, ನೆಕ್ಸ್ಟ್ ಏನಿದೆ ಅಂತ ಹೇಳಿದ್ರೆ,
ನ್ಯೂಕ್ಲಿಯರ್ ಫೋರ್ಸಸ್ ಹ್ಯಾವ್ ಪ್ರಾಪರ್ಟಿ ಆಫ್ ಸ್ಯಾಚುರೇಷನ್. ಪ್ರಾಪರ್ಟಿ ಆಫ್ ಸ್ಯಾಚುರೇಷನ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಈಗ ಒಂದು ನ್ಯೂಕ್ಲಿಯನ್ ಇದೆ, ಅದೊಂದು 4-5 ನ್ಯೂಕ್ಲಿಯನ್ಸ್ ಜೊತೆಗೆ ಏನು ಮಾಡ್ತು, ಬೈಂಡ್ ಆಯಿತು. ಆವಾಗ ಅಲ್ಲಿ ಮತ್ತೊಂದು ಯಾವುದೋ ಒಂದು ನ್ಯೂಕ್ಲಿಯನ್ ಇದೆ, 6th ನ್ಯೂಕ್ಲಿಯನ್ ಇದೆ ಅಂತ ಹೇಳಿದ್ರೆ ಅದ್ರ ಜೊತೆ ಬೈಂಡ್ ಆಗೋದಕ್ಕೆ ಹೋಗೋದಿಲ್ಲ. 5 ನ್ಯೂಕ್ಲಿಯನ್ಸ್ ಜೊತೆ ಬೈಂಡ್ ಆಗಾಯಿತು, ಅದ್ರ ಜೊತೆ ಅದು ಏನಾಗುತ್ತೆ, ಬೈಂಡ್ ಆಗಿ ಹಾಗೆ ಇರುತ್ತೆ, ಮತ್ತೆ ಬಾಂಡ್ ಫಾರ್ಮ್ ಮಾಡೋದಕ್ಕೆ ಹೋಗೋದಿಲ್ಲ. ಇದನ್ನು ಸ್ಯಾಚುರೇಷನ್ ಅಂತ ಕರೀತಾರೆ. ಈಗ ಅರ್ಥ ಆಗೋ ರೀತಿ ಹೇಳೋದಾದರೆ, ಅರ್ಥ ಆಗಿರುತ್ತೆ ಬಟ್ ಆದರೂ ಕೂಡ ಹೇಳೋದಾದರೆ, ಈಗ ಯಾವುದೊಬ್ಬ ವ್ಯಕ್ತಿ ಇದ್ದಾನೆ, ಅವನು ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದಾನೆ, ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದಾನೆ ಅಂದರೆ ಅವನ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ, ಅವನು ಖುಷಿಯಿಂದ ಇದ್ದಾನೆ, ಫ್ಯಾಮಿಲಿ ನೀಡ್ಸ್ ಪೂರ್ತಿ ಫುಲ್ಫಿಲ್ ಮಾಡ್ತಾ ಇದ್ದಾರೆ ಅವರು, ಅವು ಪರ್ಟಿಕ್ಯುಲರ್ ವ್ಯಕ್ತಿ ಅವ್ರ ಜೊತೆ ಇದ್ದವರೆಲ್ಲ ಖುಷಿಯಲ್ಲಿದ್ದಾರೆ. ಅಂಥ ಟೈಮಲ್ಲಿ ಮತ್ತೊಂದೇನೋ ಆಪ್ಷನ್ ಸಿಗ್ತು ಅವನಿಗೆ, ಮತ್ತು ತುಂಬ ಅರ್ನ್ ಮಾಡ್ತೇನೆ ಅಂತ. ಆ ಟೈಮ್ನಲ್ಲಿ ಮತ್ತೊಂದು ಆಪ್ಷನಿಗೆ ಅಂದರೆ ಅಷ್ಟು ಟ್ರೈ ಮಾಡೋದಕ್ಕೆ ಹೋಗಲ್ಲ, ಈಗಾಗಲೇ ಏನು ಅರ್ನಿಂಗ್ ಸೋರ್ಸಸ್ ಇದೆ ಅದರಿಂದ ಅರ್ನ್ ಮಾಡಿಕೊಂಡು ತಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ತಾರೆ. ಆವಾಗ ಏನು ಹೇಳ್ಬೋದು, ಆ ವ್ಯಕ್ತಿ ಸ್ಯಾಚುರೇಟೆಡ್ ಅಂತ ಹೇಳ್ಬೋದು. ಅಂದರೆ ಮತ್ತೆ ಮತ್ತೆ ತುಂಬ ಆಸೆ ಇಲ್ಲ, ಏನು ಸಿಕ್ಕಿದೆ ಅಂದರೆ ಸಿಕ್ಕಿದ್ದೆ ಸಾಕು ಅಂತ ಹೇಳಲ್ಲ, ಅವನಿಗೆ ಎಷ್ಟು ಬೇಕೋ ಅಷ್ಟು ಸಿಕ್ಕಿದೆ, ಸೊ ಅದಕ್ಕೋಸ್ಕರ ಅವನು ಮತ್ತೆ ಬೇಕು ಅಂತ ಹೇಳ್ತಾ ಇಲ್ಲ, ಅದನ್ನು ಸ್ಯಾಚುರೇಷನ್ ಅಂತ ಹೇಳ್ಬೋದು. ಅದೇ ರೀತಿ ನ್ಯೂಕ್ಲಿಯನ್ಸ್ ಕೂಡ, ಅಂದರೆ ಕೆಲವು ನ್ಯೂಕ್ಲಿಯನ್ಸ್ ಜೊತೆ ಬೈಂಡ್ ಆದ ನಂತರ ಮತ್ತೆ ಬಾಂಡ್ ಫಾರ್ಮೇಷನ್ ಮಾಡೋದಕ್ಕೆ ಹೋಗೋದಿಲ್ಲ, ಆಲ್ರೆಡಿ ಸ್ಟೇಬಲ್ ಆಗಿ ಸ್ಯಾಚುರೇಟ್ ಆಗಿ ಇರುತ್ತೆ. ಸರಿನಾ? ಸರಿ. ಈಗ ನೆಕ್ಸ್ಟ್ ಏನಂತ ಹೇಳಿದ್ರೆ, ನ್ಯೂಕ್ಲಿಯರ್ ಫೋರ್ಸಸ್ ಆರ್ ಸ್ಪಿನ್ ಡಿಪೆಂಡೆಂಟ್ ಫೋರ್ಸಸ್ ಅಂತ ಇದೆ. ಸ್ಪಿನ್ ಅನ್ನೋ ಕಾನ್ಸೆಪ್ಟ್ ನಿಮಗೆ ಮೇ ಬಿ ಡಿಗ್ರೀಲಿ ಬರಬಹುದು, ಡಿಗ್ರಿ ಟೈಮಲ್ಲಿ ಬರ್ಬೋದು, ಸ್ಪಿನ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಈ ನ್ಯೂಕ್ಲಿಯರ್ ಫೋರ್ಸಸ್ ಏನಿದೆ ಅದು ಸ್ಪಿನ್ ಡಿಪೆಂಡೆಂಟ್ ಫೋರ್ಸಸ್ ಆಗಿರುತ್ತೆ. ಸರಿನಾ? ಸರಿ. ಅದ್ರ ನೆಕ್ಸ್ಟ್, ನ್ಯೂಕ್ಲಿಯರ್ ಫೋರ್ಸಸ್ ಆರ್ ಎಕ್ಸ್ಚೇಂಜ್ ಫೋರ್ಸಸ್ ಅಂತ ಕರೀತಾರೆ. ನ್ಯೂಕ್ಲಿಯರ್ ಫೋರ್ಸನ್ನು ಎಕ್ಸ್ಚೇಂಜ್ ಫೋರ್ಸ್ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ, ಪೈ ಮೆಸಾನ್ಸ್ ಅಂತ ಒಂದು ಸಬ್ ಅಟಾಮಿಕ್ ಪಾರ್ಟಿಕಲ್ ಇರುತ್ತೆ, ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ನ್ಯೂಕ್ಲಿಯನ್ಸ್ ನಡುವೆ ಬಾಂಡ್ ಫಾರ್ಮೇಷನ್ ಆಗುತ್ತೆ, ಅಥವಾ ನ್ಯೂಕ್ಲಿಯನ್ಸ್ ನಡುವೆ ಫೋರ್ಸ್ ಡೆವಲಪ್ ಆಗುತ್ತೆ. ಸರಿನಾ? ಸೊ ಅದನ್ನೇ, ಅದಕ್ಕೆ ನಾವೇನು ಕರಿತೇವೆ ನಾವು, ನ್ಯೂಕ್ಲಿಯರ್ ಫೋರ್ಸಸ್ ಆರ್ ಎಕ್ಸ್ಚೇಂಜ್ ಫೋರ್ಸಸ್ ಅಂತ ಕರಿತೇವೆ. ನಂತರ ಇವಿಷ್ಟು ವಿಷಯಗಳಾಗಿತ್ತು, ವಿಡಿಯೋ ನಿಮಗೆ ಸಹಾಯ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ಅರ್ಥ ಕೂಡ ಅರ್ಥ ಆಗಿದ್ದರೆ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ತಿಳಿಸಿ. ಹಾಗೆ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ವಿಡಿಯೋ ನಿಮಗೆ ಸಹಾಯ ಆಗಿದ್ದರೆ ನಿಮ್ಗೆಲ್ಲರೂ ಕೂಡ ಸಹಾಯ ಆಗ್ಬೋದು, ಸಹಾಯ ನಿಮಗಾಗಿದ್ರೆ ಅವ್ರಿಗೆ ಕೂಡ ಆಗ್ಬೋದು, ಹೌದಲ್ವಾ? ಸೊ ವಿಡಿಯೋದ ಲಿಂಕ್ ಏನಿರುತ್ತೆ ಅದು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿರಿ. ಅಂದರೆ ಕಾಲೇಜ್ ಗ್ರೂಪ್ ಇರುತ್ತೆ, ಫ್ಯಾಮಿಲಿ ಗ್ರೂಪ್ ಇರುತ್ತೆ, ಫ್ರೆಂಡ್ಸ್ ಗ್ರೂಪ್ ಇರುತ್ತೆ, ಶೇರ್ ಮಾಡಿರಿ. ವಿಡಿಯೋನ ಪೂರ್ತಿ ತಂದಕ್ಕಾಗಿ ಎಲ್ರಿಗೂ ತುಂಬ ಧನ್ಯವಾದ. ಆಲ್ ದ ಬೆಸ್ಟ್. ಜೈ ಹಿಂದ್ ವಂದೇ ಮಾತರಂ. ಸಾಧ್ಯ ಆದರೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಜೈ ಹಿಂದ್ ವಂದೇ ಮಾತರಂ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್.